ನಿಮ್ಮ ಸರ್ಕಾರದ ಮೇಲೆ ಬಂದಂತ ಒಂದು ಆರೋಪಗಳನ್ನ ಅಲ್ಲಗಳಿಲ್ಲ ಕೌಂಟರ್ ಕೊಡಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಭ್ರಷ್ಟಾಚಾರದ ಆರೋಪಗಳೆಲ್ಲ ಬಂದಾಗ ಅಂತ ಅಲ್ಲೇ ನಿಭಾಯಿಸಿಲ್ಲ ಕರೆಕ್ಟ್ ಆಗಿ ಇದನ್ನ ಅಂತ ಇಲ್ಲ ಯಡಿಯೂರಪ್ಪ ಅವರು ಇದ್ದರೆ ಪರವಾಗಿಲ್ಲ ಚೆನ್ನಾಗಿರೋದು ಈ ಥರದೆಲ್ಲ ಬಂತು ಒಂದಷ್ಟು ಹತ್ತು ಹಲವು ಕಾರಣಗಳು ಸೋಲಿಗೆ ಸರಿ ಈಗ ಸೋಲಿಗೆ ಬೇಕಾದಷ್ಟು ಕಾರಣಗಳಿರ್ತವೆ ಈಗ ಎಲ್ಲ ಒಳ್ಳೇದಾದರೆ ನಾವೇನು ನೆನೆಸ್ಕೊಳ್ಳಲ್ಲ ಒಂದು ಕೆಟ್ಟದಾದಾಗ ಓ ಐದು ನಿಮಿಷ ಲೇಟಾಗಿ ಹೋಗ್ಬೇಕಾಯ್ತು ನನ್ನ ಮನೆ ಆಚೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಹೋಗ್ಬೇಕಾಯಿತು ಇನ್ನೊಂದು ಹತ್ತು ನಿಮಿಷ ಯಾರನ್ನ ಮಾತಾಡ್ಬಿಟ್ಟು ಹೋಗ್ಬೇಕಾಯಿತು ಅಂತ ಕೆಟ್ಟದಾದ್ಮೇಲೆ ನೆನೆಸ್ಕೊಂತೀವಿ ಆ ರೀತಿ ಈಗ ನಾವು ಪೋಸ್ಟ್ ಮಾರ್ಟಮ್ ಮಾಡೋದು ಆಗಿದೆ ಪಕ್ಷದ ಹಂತದಲ್ಲಿ ಕಾರ್ಯಕರ್ತರ ಹಂತದಲ್ಲಿ ನಾಯಕರ ಹಂತದಲ್ಲಿ ಎಲ್ಲರೂ ಏನೇನು ಆಗಿದೆ ಪರಿಸ್ಥಿತಿಯ ವಿಮರ್ಶೆ ಮಾಡಿದ್ದಾರೆ ಆಗಬಾರ್ದಾಗಿತ್ತು ಗೆಲ್ಲಬೇಕಾಗಿತ್ತು ನಾನೇ ನಿಮ್ಮ ಮುಂದೆ ಕಾನ್ಫಿಡೆಂಟ್ ಆಗಿ ಹೇಳಿದ್ದೆ ಸರ್ಕಾರ ನಮ್ಮದೇ ಬಂದೇ ಬರುತ್ತೆ ಅಂತ ಆ ಕಾನ್ಫಿಡೆನ್ಸ್ ನಮ್ಗೆ 100% ಇತ್ತು ಸರ್ ಆ್ಯಂಡ್ ಅದೇ ಕಾನ್ಫಿಡೆನ್ಸಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮತದಾರ ಬಂಧುಗಳು ಕೈ ಹಿಡಿದ್ರು ಕೆಲಸ ಆಗಿತ್ತು ಕೆಲಸ ನಮ್ಮ ಪ್ರಾಮಾಣಿಕತೆಗೆ ಪಕ್ಷದ ಬದ್ಧತೆಗೆ ಅವರು ಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಅದೇ ರೀತಿ ಎಲ್ಲ ಕಡೆ ಆಗುತ್ತೆ ಅಂದ್ಕೊಂಡಿದ್ವಿ ಒಂಚೂರು ಬಟ್ ನೀವು ನೋಡಿದ್ರಿ ಅಂದರೆ ಸರ್ ಈಗ ನಮ್ಮ ವಿಭಾಗ ತಗೊಳ್ಳಿ ಈಗ ಎಷ್ಟು ಸರ್ ದೇವನಹಳ್ಳಿ ಡಿಫ್ರೆನ್ಸ್ ಎಷ್ಟಿದೆ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಕ್ಕೆ ನಾವು 32-38 ಸಾವಿರ ಓಟ್ ತೊಗೊಂಡಿದ್ದಕ್ಕೆ ಅಲ್ಲಿ ಜೆ ಡಿ ಎಸ್ ಸೋಲ್ತು ಕಾಂಗ್ರೆಸ್ ಗೆಲ್ತು ಕಾಂಗ್ರೆಸ್ ಇಷ್ಟು ನಂಬರ್ ಬರೋಕ್ಕೆ ಇಂಡೈರೆಕ್ಟ್ಲಿ ಬಿ ಜೆ ಪಿ ಇಸ್ ಗುಡ್ ವೋಟ್ ಶೇರ್ ಬಿ ಜೆ ಪಿ ಇಸ್ ಗುಡ್ ವೋಟ್ ಶೇರ್ ಇನ್ ದಿಸ್